फ्रेंड्स एल्लरिगू नमस्कार ज्ञानगंगोत्री संस्थेय इन्क्वेस्ट प्रचलित घटनेगळ सरणिगे तम्मेल्लरिगू मत्तोम्मे स्वागत। सो इवत्तु नावु संचिके संख्ये 582 अन्न डिस्कस् माड्ता इद्देवे। दिनांक 27ने अक्टोबर 2023। प्रचलित घटनेगळ अंत्यदल्लि एरडु एमसीक्यूस् मत्ते आर्टिकल्स् मध्यदल्लू कूड ओंदु प्रश्नेयन्न केळ्तेवे। ई एल्ल प्रश्नेगळिगे उत्तरगळन्नु नीवु कमेंट्स् अल्लि तिळिसबहुदागिरुत्ते। सो इवत्तिन अपडेट्स् अन्न डिस्कस् माडोदक्किंत मुंचे निन्नेय मोदलने प्रश्नेगे आप्षन् बि मत्ते एरडने प्रश्नेगे आप्षन् सि सरि उत्तरवागिदे। हागिद्रे सो इवत्तिन मोदलने प्रश्नेगे Which disease is threatening the most widely consumed variety of bananas? So, ಆವೊಂದು ಬನಾನನ್ನ ನಾವೇನಂತ ಕರೀತೀವಿ ಅಂದ್ರೆ ಕ್ಯಾವೆಂಡಿಶ್ ಬನಾನಾ ಅಂತ ಕರೀತೀವಿ। ಅಂದ್ರೆ ಅತ್ಯಂತ ವ್ಯಾಪಕವಾಗಿ ನಾವು ಸೇವನೆ ಮಾಡತಕ್ಕಂತ ಒಂದು ಬಾಳೆಹಣ್ಣು। ಸೊ ಈ ಒಂದು ಬಾಳೆಹಣ್ಣನ್ನ ನಾವು ಕ್ಯಾವೆಂಡಿಶ್ ಬಾಳೆಹಣ್ಣು ಅಂತ ಕರೀತೀವಿ। ಸೊ ಈ ಒಂದು ಬಾಳೆಹಣ್ಣಿಗೆ ಈಗ ತಗುಲಿರತಕ್ಕಂತ ಸೋಂಕು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ। ಸೊ ಈ ಒಂದು ಸೋಂಕು ಏನು ತಗುಲಿರುತ್ತೆ, ಸೊ ಈ ಕಾರಣದಿಂದ ಈ ಒಂದು ಬಾಳೆಹಣ್ಣು ಎಕ್ಸ್ಟಿಂಕ್ಟ್ ಆಗತಕ್ಕಂತ ಒಂದು ಸಾಧ್ಯತೆಗಳನ್ನು ಕೂಡ ನಾವು ನೋಡಬಹುದಾಗಿರುತ್ತೆ। ಸೊ ಈ ಒಂದು ಬನಾನಾಗೆ ತಗುಲಿರತಕ್ಕಂತ ಒಂದು ಸೋಂಕನ್ನ ನಾವೇನಂತ ಕರೀತೀವಿ ಅಂದ್ರೆ ಪನಾಮಾ ರೋಗ TR4 ಅಂತ ಕರೀತೇವೆ। ಸೊ ಈ ಒಂದು ರೋಗ ಈಗ ನಾವು ಹೆಚ್ಚಾಗಿ ಅಥವಾ ವ್ಯಾಪಕವಾಗಿ ಬಳಕೆ ಮಾಡತಕ್ಕಂತ ಬನಾನಾಗೆ ತಗುಲಿರತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ ಅಥವಾ ಸೋಂಕ ಆಗಿರುತ್ತೆ। ಸೊ ಇದು ಈ ಒಂದು ಬನಾನನ್ನ ನಾವೇನಂತ ಕರೀತೀವಿ ಅಂದ್ರೆ ಕ್ಯಾವೆಂಡಿಶ್ ಬನಾನಾ ಅಂತ ಕರೀತೇವೆ। ಸೊ ಈ ಕ್ಯಾವೆಂಡಿಶ್ ಬನಾನಾಗೆ ತಗುಲಿರತಕ್ಕಂತ ಒಂದು ಸೋಂಕನ್ನ ನಾವು ಪನಾಮಾ ಡಿಸೀಸ್ ಅಂತ ಕರೀತೇವೆ। ಸೊ ಇದನ್ನ ಫ್ಯೂಸಾರಿಯಂ ವಿಲ್ಟ್ ಅಂತ ಕೂಡ ಕರೀಬಹುದಾಗಿರುತ್ತೆ। ಸೊ ಅದಾದ್ಮೇಲೆ TR4 ಅಂತ ಕರೀತೇವೆ। TR4 ಅಂದ್ರೆ ಟ್ರಾಪಿಕಲ್ ರೇಸ್ 4 ಅಂತಕಂತ ಒಂದು ಸೋಂಕು ಇದಕ್ಕೆ ತಗುಲಿರುತ್ತೆ। ಹಾಗಿದ್ರೆ ಇದು ಯಾವ ರೀತಿಯ ಸೋಂಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಸೊ ಇದು 47% ಅಂದ್ರೆ ನಾವು ತಿಂತಕ್ಕಂತ ವೆರೈಟೀಸ್ ಆಫ್ ಬನಾನಾಸ್ ಏನಿರುತ್ತೆ, ಸೊ ಅದರಲ್ಲಿ 47% ಆಫ್ ದಿ ಹ್ಯೂಮನ್ ಕನ್ಸುಂಪ್ಷನ್ ಏನಿರುತ್ತೆ, ಸೊ ಈ ಒಂದು ಬನಾನಾನ ಸೇವನೆ ಮಾಡತಕ್ಕಂತ ಅಂದ್ರೆ ಈ ಒಂದು ಬ್ರೀಡ್ ಆಫ್ ಬನಾನಾನ ಸೇವನೆ ಮಾಡತಕ್ಕಂತದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ। ಸೊ ಈ ಬನಾನದಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಅನ್ನು ನಾವು ನೋಡಬಹುದಾಗಿರುತ್ತೆ। ಸೊ ಅದಾದ್ಮೇಲೆ ಈ ಒಂದು ಸೋಂಕು ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸೊ ಇದೊಂದು ಫಂಗಲ್ ಅಥವಾ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ। ಸೊ ಈ ಒಂದು ಕಾಯಿಲೆ ಈ ಬನಾನದ ರೂಟ್ಸ್ ಅಥವಾ ಬೇರುಗಳನ್ನು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸೋಂಕಾಗಿರುತ್ತೆ। ಸೊ ಯಾವಾಗ ಇದು ಬೇರುಗಳನ್ನು ಅಟ್ಯಾಕ್ ಮಾಡುತ್ತೆ, ಸೊ ಬೇರುಗಳಿಂದ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಅಂದರೆ ನೀರನ್ನು ಹೀರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ। ಸೊ ಯಾವಾಗ ನೀರನ್ನು ಹೀರಿಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಫೋಟೋಸಿಂಥಸಿಸ್ ಅಥವಾ ದ್ವಿತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರೋಷ್ಟು ವಾಟರ್ ಸಿಗೋದಿಲ್ಲ। ಸೊ ಯಾವಾಗ ಫೋಟೋಸಿಂಥಸಿಸ್ ಸರಿಯಾಗಿ ನಡೆಯೋದಿಲ್ಲ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಉತ್ಪತ್ತಿಯಾಗೋದಿಲ್ಲ। ಸೊ ಈ ಒಂದು ಕಾರಣದಿಂದ ಈ ಒಂದು ಸಸ್ಯ ಸಾಯ್ತಕ್ಕಂಥ ಒಂದು ಕಾರಣವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ। ಸೊ ಈ ಒಂದು ಕಾಯಿಲೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ತೈವಾನಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರುತ್ತೆ। ದಟ್ ವಾಸ್ ಇನ್ ದ ಇಯರ್ 1989 1989 ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ। ಅದಾದಮೇಲೆ ಇದು ಆಸ್ಟ್ರೇಲಿಯಾಗೆ ಸ್ಪ್ರೆಡ್ ಆಗಿರುತ್ತೆ, ಅದಾದಮೇಲೆ ಚೈನಾಗೆ ಸ್ಪ್ರೆಡ್ ಆಗಿರುತ್ತೆ। ಸೊ ಈಗ ಇದು ಭಾರತ ದೇಶದಲ್ಲೂ ಬಂದಿರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ। ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 2। ಸೊ ಇವತ್ತಿನ ಎರಡನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಐಕ್ಯೂ ಏರ್ಸ್ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಮೆಜರ್ಮೆಂಟ್ ವಿಚ್ ಸಿಟಿ ವಾಸ್ ರ್ಯಾಂಕ್ಡ್ ಆಸ್ ದಿ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಅಮಾಂಗ್ 109 ಪ್ಲೇಸಸ್ ರ್ಯಾಂಕ್ಡ್। ಅಂದರೆ ಐಕ್ಯೂ ಏರ್ ಅಂತ ನಾವೇನು ಹೇಳ್ತೇವೆ, ಸೊ ಇವರು ಜಗತ್ತಿನಲ್ಲಿರ್ತಕ್ಕಂಥ ಪ್ರಮುಖವಾದ ನಗರಗಳಲ್ಲಿ ವಾಯು ಮಾಲಿನ್ಯದ ಮಟ್ಟದ ಆಧಾರದ ಮೇಲೆ ನಗರಗಳಿಗೆ ಶ್ರೇಯಾಂಕವನ್ನು ಕೊಡ್ತಾರೆ। ಸೊ ಈ ಒಂದು ಶ್ರೇಯಾಂಕದ ಆಧಾರದ ಮೇಲೆ ಜಗತ್ತಿನಲ್ಲಿಯೇ ಅತ್ಯಂತ ಕಲುಷಿತ ನಗರಗಳಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ನಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ। ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ, ದೆಹಲಿಯನ್ನು ಈಗ ಓವರ್ಟೇಕ್ ಮಾಡಿರುತ್ತೆ। ಸೊ ನಮಗೆಲ್ಲ ಗೊತ್ತು ದೆಹಲಿ ಹೈಯೆಸ್ಟ್ ಏರ್ ಪೊಲ್ಯೂಷನ್ ಇರತಕ್ಕಂಥ ನಗರ ಅಂತ ನಾವು ಸಾಮಾನ್ಯವಾಗಿ ಇಷ್ಟು ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೇವೆ, ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಈಗ ಮುಂಬೈ ದೆಹಲಿಯನ್ನು ಓವರ್ಟೇಕ್ ಮಾಡಿ ಜಗತ್ತಿನಲ್ಲಿಯೇ ಸೆಕೆಂಡ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿಯಾಗಿ ನಾವಿದನ್ನು ನೋಡಬಹುದಾಗಿರುತ್ತೆ। ಸೊ ಈ ಒಂದು ಆರ್ಟಿಕಲಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಅಪ್ಡೇಟ್ ಏನು ಅಂದರೆ ಮುಂಬೈ ಸೆಕೆಂಡ್ ಮೋಸ್ಟ್ ಪೊಲ್ಯೂಟೆಡ್ ಮೇಜರ್ ಗ್ಲೋಬಲ್ ಸಿಟಿ, ಅಂದರೆ ಮುಂಬೈ ಯುನೋ ಎರಡನೇ ಅತ್ಯಂತ ಕಲುಷಿತ ಜಾಗತಿಕ ನಗರವಾಗಿ ಈಗ ರಿಪೋರ್ಟ್ ಆಗಿರುತ್ತೆ। ಸೊ ಈ ಒಂದು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥವರು ಐಕ್ಯೂ ಏರ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ। ಸೊ ಇದು ರಿಯಲ್ ಟೈಮ್ ಅಂದರೆ ನೈಜ ಸಮಯದಲ್ಲಿ ಮಾಡಿರ್ತಕ್ಕಂಥ ಒಂದು ಮೆಷರ್ಮೆಂಟ್ನ ಆಧಾರದ ಮೇಲೆ ಈ ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ। ಸೊ ದೆಹಲಿ ಈ ಒಂದು ರ್ಯಾಂಕಿಂಗ್ನಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ। ಯು ಕ್ಯಾನ್ ಸಿ ಹಿಯರ್, ಸೊ ಇದು 2ನೇ ಸ್ಥಾನ, ಅಂದರೆ ಮುಂಬೈ ಸೆಕೆಂಡ್ ಪ್ಲೇಸಲ್ಲಿದ್ದರೆ ದೆಹಲಿ ಜಾಗತಿಕವಾಗಿ ಈಗ 6ನೇ ಸ್ಥಾನಕ್ಕೆ ಬಂದಿರೋದನ್ನು ನಾವು ನೋಡ್ಬೋದಾಗಿರುತ್ತೆ। ಸೊ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಗರ ಯಾವುದಾಗಿರುತ್ತೆ ಅಂದರೆ ಚೈನಾದ ಬೀಜಿಂಗ್ ಮೊಟ್ಟ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಗರವಾಗಿರುತ್ತೆ। ಸೊ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಬೇಸ್ಡ್ ಆನ್ ಯು
ಯುಎಸ್ ಸಿಸ್ಟಮ್ ಅಂದರೆ ಅಮೆರಿಕದ ಒಂದು ವ್ಯವಸ್ಥೆಯ ಆಧಾರದ ಮೇಲೆ ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಇದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗನ್ನು ಸ್ಕೋರಿಂಗ್ ಅಥವಾ ಕೆಲವೊಂದು ಅಂಕಗಳನ್ನು ನೀಡುವ ಮುಖಾಂತರ ಗುಡ್ ಬ್ಯಾಡ್ ವರ್ಸ್ ಅಂತ ಈ ಒಂದು ಕ್ಯಾಟಗರೈಸ್ ಮಾಡ್ತಾರೆ. ಸೊ ಆ ಒಂದು ಅಂಕಗಳನ್ನು ನಾವು ನೋಡೋದಾದರೆ 0 to 50 ಇದ್ರೆ ಅದನ್ನು ನಾವು ಗುಡ್ ಅಂತ ಹೇಳ್ಬೋದಾಗಿರುತ್ತೆ. 50 to 100 ಸ್ಕೋರ್ ಇದ್ರೆ ಮಾಡರೇಟ್ ಅಂದರೆ ಮಾಧ್ಯಮ ಒಂದು ಪೊಲ್ಯೂಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ 101 to 150 ಇದ್ರೆ ಅದನ್ನ ಅನ್ಹೆಲ್ತಿ ಫಾರ್ ಸೆನ್ಸಿಟಿವ್ ಗ್ರೂಪ್ ಅಂದರೆ ಯಾರಿಗೆ ಸ್ವಲ್ಪ ಈ ಸೂಕ್ಷ್ಮತೆ ಇರುತ್ತೆ, ಅಸ್ತಮ ಇರುತ್ತೆ ಅಥವಾ ಲಂಗ್ ಡಿಸಾರ್ಡರ್ ಇರುತ್ತೆ, ಸೊ ಅವ್ರಿಗೆ ಏನೋ ಅನ್ಹೆಲ್ತಿ ಅಥವಾ ಅನಾರೋಗ್ಯಕರವಾಗಿರ್ತಕ್ಕಂಥ ಅಂಕಗಳು ಅಂತ 101 to 150 ಹೇಳ್ಬೋದಾಗಿರುತ್ತೆ. ಸೊ 150 to 200 ಅಂಕಗಳಿದ್ರೆ ಸೊ ಅದನ್ನ ನಾವು ಅನ್ಹೆಲ್ದಿ ಅಥವಾ ಅನಾರೋಗ್ಯಕರ ಅಂತ ಹೇಳ್ಬೋದಾಗಿರುತ್ತೆ. 201 to 300 ಇದ್ರೆ ವೆರಿ ಅನ್ಹೆಲ್ತಿ ಅಂತ ಹೇಳ್ಬೋದಾಗಿರುತ್ತೆ, ಅಂದರೆ ಅತ್ಯಂತ ಆರೋಗ್ಯ ಅಥವಾ ಅನಾರೋಗ್ಯಕರ ಅಂತ ಹೇಳ್ಬೋದಾಗಿರುತ್ತೆ. ಸೊ 301 ಜಾಸ್ತಿ ಇದ್ರೆ ಅದನ್ನು ನಾವು ಅಜಾರ್ಡಸ್ ಅಥವಾ ಅಪಾಯಕಾರಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೋರಿಂಗ್ನ ಆಧಾರದ ಮೇಲೆ IQAIR-ನವರು ಈ ಒಂದು ಇಂಡೆಕ್ಸನ್ನು ಕೊಡ್ತಾರೆ. ಸೊ ಅದಾದಮೇಲೆ ಈ ಒಂದು ಏನೋ ಪ್ಯಾರಾಮೀಟರ್ನಲ್ಲಿ ಅಂದರೆ ಪ್ರಮುಖವಾಗಿ ಯಾವ ವಾಯುಮಾಲಿನ್ಯದಲ್ಲಿ ಇರತಕ್ಕಂಥ ಯಾವ ಸಬ್ಸ್ಟೆನ್ಸನ್ನು ಈ ಒಂದು ರ್ಯಾಂಕಿಂಗ್ನಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರ್ತಾರೆ ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ತೆಗೆದುಕೊಂಡಿರ್ತಾರೆ. ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದರೆ ಸೂಕ್ಷ್ಮ ಕಣಗಳು ಅಂತ ಕರೀತೇವೆ. ಸೊ ಗಾಳಿಯಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳು ಅದರ ಒಂದು ಡಯಾಮೀಟರ್ ಅಂತಕ್ಕಂಥದ್ದು 2.5 micrometer ಕಡಿಮೆ ಇರತಕ್ಕಂಥ ಒಂದು ಸೂಕ್ಷ್ಮ ಕಣಗಳನ್ನು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ಕರೀತೇವೆ. ಸೊ ಯಾಕೆ ಇದೇ ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ನಾವು ಮೆಷರ್ ಮಾಡ್ತೀವಿ ಅಂದರೆ ಸೊ ಇದನ್ನು ನಾವು ಇನ್ಹೇಲ್ ಮಾಡಿದಾಗ ಅಂದರೆ ಉಸಿರಾಟ ಮಾಡಿದಾಗ ನಮ್ಮ ನೋಸಲ್ಲಿರ್ತಕ್ಕಂಥ ನಾಸ್ಟ್ರಿಲ್ಸ್ ಅಥವಾ ರೋಮಗಳು ಅಂತ ನಾವೇನು ಹೇಳ್ತೇವೆ, ಸೊ ಇದು ಈ ಒಂದು ಪರ್ಟಿಕ್ಯುಲೇಟ್ ಮ್ಯಾಟರನ್ನು ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಏನು ಅಂದರೆ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಚಿಕ್ಕ ಕಣಗಳನ್ನು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೇವೆ. ಸೊ ಇದು ನಮ್ಮ ನಾಸ್ಟ್ರಿಲ್ಸನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ಲಂಗ್ಸ್ಗೆ ಎಂಟರ್ ಆಗುತ್ತೆ. ಸೊ ಲಂಗ್ಸಲ್ಲಿ ಇದು ಬ್ಲಡ್ಗೆ ಎಂಟರ್ ಆಗೋದ್ರಿಂದ ನಮಗೆ ಸಾಕಷ್ಟು ಕಾಯಿಲೆಗಳು ಬರೋದ್ರಿಂದ ಸೊ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಪ್ರಮುಖವಾಗಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಿದ್ರೆ ಮುಂಬೈನಲ್ಲಿರ್ತಕ್ಕಂಥ ಪರ್ಟಿಕ್ಯುಲೇಟ್ ಮ್ಯಾಟರ್ ಏನಿರುತ್ತೆ, ಇದು 14.7 ಟೈಮ್ಸ್ ದಟ್ ಆಫ್ WHO ಸ್ಟ್ಯಾಂಡರ್ಡ್ಸ್ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಮಾನದಂಡಗಳೇನಿರ್ತವೆ ಆ ಒಂದು ಮಾನದಂಡಗಳಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ಮುಂಬೈನಲ್ಲಿರ್ತಕ್ಕಂಥ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಏನಿರುತ್ತೆ ಅದು 14.7 ಟೈಮ್ಸ್ ಅಷ್ಟು ಜಾಸ್ತಿ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ದೆಹಲಿಯಲ್ಲಿ 9.8 ಟೈಮ್ಸ್ ದಟ್ ಆಫ್ ದಿ ಸೇಮ್ ವ್ಯಾಲ್ಯೂ ಅಂದರೆ WHO ವ್ಯಾಲ್ಯೂವನ್ನು ನಾವು ಮುಂಬೈಗೆ ಕಂಪೇರ್ ಡೆಲ್ಲಿಗೆ ಕಂಪೇರ್ ಮಾಡಿಕೊಂಡಾಗ WHO ನಾರ್ಮ್ಸ್ ಏನಿರುತ್ತೆ ಅದಕ್ಕಿಂತ 9.8 ಟೈಮ್ಸ್ ಜಾಸ್ತಿ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ WHO ಸ್ಟ್ಯಾಂಡರ್ಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮೇನ್ಸ್ ಮತ್ತು ಎಸ್ಎ ರೈಟಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಕಾರಣ ಏನಂದರೆ ಈ ವಾಯುಮಾಲಿನ್ಯದ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳಾಗ್ತಕ್ಕಂಥದ್ದು ಏನೋ ಕಾಮನ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು WHO ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಏನೋ ಗ್ರೇಡಿಂಗ್ ಆಗಿರುತ್ತೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಮುಂಚೆ 205 ಒಂದು ಗ್ರೇಡಿಂಗ್ ಅನ್ನು ಕೊಟ್ಟಿತ್ತು. ಸೊ ಇದನ್ನು ಬಹಳ ಇತ್ತೀಚೆಗೆ ಅಂದರೆ 2021 ಇದನ್ನು ರಿವೈಸ್ ಮಾಡಿರುತ್ತೆ. ಸೊ ಈ ರಿವೈಸ್ ಮಾಡಿರ್ತಕ್ಕಂಥ ಪ್ರಕಾರ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಎಷ್ಟಿರಬೇಕು ಅಂದರೆ ಏನೋ ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಸೊ ಈ ಒಂದು ಸ್ಕೇಲಿಂಗ್ನ ಆಧಾರದ ಮೇಲೆ ಆ್ಯನ್ಯುಯಲ್ ಅಂದರೆ ವಾರ್ಷಿಕವಾಗಿ ಅದು 5 or 5 ಕಡಿಮೆ ಇದ್ದರೆ ಮಾತ್ರ ಆ ನಗರವನ್ನು ನಾವು ಸೇಫ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದೇ 24 hours ಮೆಷರ್ ಮಾಡಿದಾಗ ಅದು 15 micrograms per meter cube ಇದ್ರೆ ಅದನ್ನು ನಾವು ಸೇಫ್ ಅಂತ ಮೆಷರ್ ಮಾಡ್ತೇವೆ. ಸೊ ಈ ಒಂದು ಏನೋ ಫೈ ಏನಿದೆ ಈ ಒಂದು ಫೈಗಿಂತ ಬಹುಪಾಲು ಹೆಚ್ಚಿರೋದನ್ನು ನಾವು ಮುಂಬೈ ಮತ್ತು ನಮ್ಮ ದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಎರಡನೇ ಕಾಂಪೊನೆಂಟ್ನ ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಕರಿತಿದ್ದೇವೆ. ಸೊ ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂದರೆ ಆ ಒಂದು ಸೂಕ್ಷ್ಮ ಕಣಗಳ ಗಾತ್ರ 10 micrograms ಕಡಿಮೆ ಇರುತ್ತೆ, 2.5 micrograms ಜಾಸ್ತಿ ಇರುತ್ತೆ. ಸೊ ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಗಾತ್ರವನ್ನು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಕರಿತೇವೆ. ಸೊ ಇದು ಆ್ಯನ್ಯುಯಲ್ ವಾರ್ಷಿಕವಾಗಿ 15 ಇರಬೇಕಾಗಿರುತ್ತೆ. 24 hours ಮೆಷರ್ ಮಾಡಿದ್ರೆ ಅದು 45 micrograms per meter cube ಇದ್ರೆ ಅದನ್ನು ಸೇಫ್ ಅಂತ ಕರಿಬೋದಾಗಿರುತ್ತೆ. ಅದಾದಮೇಲೆ ಓಝೋನನ್ನು ಕೂಡ ಪೊಲ್ಯೂಟೆಂಟ್ ಆಗಿ ಕನ್ಸಿಡರ್ ಮಾಡ್ತೇವೆ. ಸೊ ಓಝೋನ್ ಅಂದರೆ ನಮ್ಮ ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ಓಝೋನ್, ನಾಟ್ ದಿ ಓಝೋನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಏನೋ ಸ್ಟ್ರಾಟೋಸ್ಪಿಯರಲ್ಲಿರ್ತಕ್ಕಂಥ ಓಝೋನ್ ಆಗಿರೋದಿಲ್ಲ, ಟ್ರೋಪೋಸ್ಪಿಯರಲ್ಲಿರ್ತಕ್ಕಂಥ ಓಝೋನನ್ನು ನಾವು ಪೊಲ್ಯೂಟೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಈ ಒಂದು ಓ3 ಅಂತಕ್ಕಂಥದ್ದನ್ನು ಪೀಕ್ ಸೀಸನಲ್ಲಿ ಮೆಷರ್ ಮಾಡ್ತಾರೆ. ಪೀಕ್ ಸೀಸನಲ್ಲಿ ಅಂದರೆ ಆ ಒಂದು ರಾಷ್ಟ್ರದಲ್ಲಿ ಅಥವಾ ಆ ಒಂದು ರಾಷ್ಟ್ರದಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಆಧಾರದ ಮೇಲೆ ಕೆಲವೊಂದು ಸೀಸನ್ಸಲ್ಲಿ ಮಾತ್ರ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಸೀಸನಲ್ಲಿ ಅದು 60 micrograms per meter cube ಇರತಕ್ಕಂಥ ಒಂದು ಸಾಧ್ಯತೆಯನ್ನು ನಾವು ಸೇಫ್ ಅಂತ ಹೇಳ್ಬೋದಾಗಿರುತ್ತೆ. 8 hours ಕೂಡ ಮೆಷರ್ ಮಾಡ್ತಾರೆ. 8 hours ಅದು
100 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ರೆ ಅದನ್ನ ನಾವು ಸೇಫ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ NO2, ಸೊ ಇದನ್ನ ವಾರ್ಷಿಕವಾಗಿ ಮೆಷರ್ ಮಾಡಿದಾಗ 10 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ರೆ ಅದು ಸೇಫ್ ಆಗಿರುತ್ತೆ. ಸೊ ಅದಾದ್ಮೇಲೆ 24 hours ಅಲ್ಲಿ ಮೆಷರ್ ಮಾಡಿದಾಗ ಅದು 25 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಸಲ್ಫರ್ ಡೈಆಕ್ಸೈಡ್ ಅನ್ನ ಮೆಷರ್ ಮಾಡಿದಾಗ 24 ಗಂಟೆಗಳಲ್ಲಿ ಅದು 40 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರ್ಬೋದಾಗಿರುತ್ತೆ. ಸೊ ಅದೇ ರೀತಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಮೆಷರ್ ಮಾಡಿದಾಗ, ಸೊ ಇದನ್ನ 24 hours ಅಲ್ಲಿ ಮಾತ್ರ ಮೆಷರ್ ಮಾಡ್ತಾರೆ, 4 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ರೆ ಮಾತ್ರ ಅದನ್ನ ನಾವು ಸೇಫ್ ಅಂತ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಅಂಕಿ ಅಂಶಗಳ ಆಧಾರದ ಮೇಲೆ, ಇಲ್ಲಿರ್ತಕ್ಕಂಥ ಒಂದು ಪೊಲ್ಯೂಟೆಂಟ್ಸ್ಗಳ ಆಧಾರದ ಮೇಲೆ IQAir ಅವರು ಪ್ರಪಂಚದಲ್ಲಿರ್ತಕ್ಕಂಥ ಪ್ರಮುಖವಾದ ನಗರಗಳಿಗೆ ಈ ಒಂದು ರ್ಯಾಂಕಿಂಗ್ ಅನ್ನು ಕೊಡ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ನಲ್ಲಿ ಬೀಜಿಂಗ್ ಮೊದಲನೇ ಸ್ಥಾನದಲ್ಲಿದ್ದಾರೆ, ಫಾರ್ ದಿ ಫಸ್ಟ್ ಟೈಮ್ ಮುಂಬೈ 2ನೇ ಸ್ಥಾನದಲ್ಲಿರುತ್ತೆ, ದೆಹಲಿ 6ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶನ್ ನಂಬರ್ 3. ಸೊ ಇವತ್ತಿನ 3ನೇ ಪ್ರಶ್ನೆ, ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ ಈಸ್ ಮರ್ಜ್ಡ್ ಸ್ಕೀಮ್ ಆಫ್ ವಿಚ್ 3 ಸ್ಕೀಮ್ಸ್, ಅಂದರೆ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಯಾವ 3 ಯೋಜನೆಗಳ ವಿಲೀನ ಯೋಜನೆ ಆಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಕ್ಕಂಥ ಯೋಜನೆಯನ್ನು PM AJAY ಅಂತ ಕರೀತೇವೆ. ಸೊ ಈ ಒಂದು PM AJAY ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮುಂಚೆ ಇದ್ದಂತಹ 3 ಕಾರ್ಯಕ್ರಮಗಳನ್ನು ಮರ್ಜ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಹಾಗಿದ್ರೆ ಯಾವ 3 ಕಾರ್ಯಕ್ರಮಗಳನ್ನು ಮರ್ಜ್ ಮಾಡಿ PM AJAY ಮಾಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆಂಟ್ ಟು ಸ್ಕೆಡ್ಯೂಲ್ ಕಾಸ್ಟ್ ಸಬ್ ಪ್ಲಾನ್, ಅದಾದ್ಮೇಲೆ ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನಾ. ಸೊ ಈ 3 ಯೋಜನೆಗಳನ್ನು ಮರ್ಜ್ ಮಾಡಿರ್ತಕ್ಕಂಥ ಒಂದೇ ಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ PM AJAY ಅಂತ ಕರಿತೇವೆ. ಸೊ ಈ ಒಂದು PM AJAY ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ PM AJAY ಅಂತಕ್ಕಂಥದ್ದು 3 ಸೆಂಟ್ರಲ್ ಸ್ಕೀಮ್ಸ್, ಅಂದರೆ ಎಲ್ಲ ಕೂಡ ಕೇಂದ್ರ ಸ್ಪಾನ್ಸರ್ಡ್ ಅಥವಾ ಅನುದಾನಿತ ಯೋಜನೆಗಳನ್ನು ಮರ್ಜ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಆ 3 ಯೋಜನೆಗಳು ಯಾವ್ದ್ಯಾವುದು ಅಂತ ನಾನು ಪ್ರಶ್ನೆಯಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಸೇಮ್ ಇನ್ಫಾರ್ಮೇಷನ್ ಮತ್ತೊಮ್ಮೆ ಇಲ್ಲಿರುತ್ತೆ, ನೀವು ಇದನ್ನ ಮತ್ತೊಮ್ಮೆ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನು ಮಾಡಿರ್ತಕ್ಕಂಥ ವರ್ಷ ಯಾವಾಗ ಅಂದರೆ 2021-22 ಅಲ್ಲಿ ಮರ್ಜ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ನಾವು ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್, ಈ ಒಂದು ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಗುರಿ ಏನು ಅಂದರೆ ಟು ರೆಡ್ಯೂಸ್ ಪಾವರ್ಟಿ ಆಫ್ ದಿ SC ಕಮ್ಯುನಿಟಿ, ಅಂದರೆ ಸ್ಕೆಡ್ಯೂಲ್ ಕಾಸ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ಕಮ್ಯುನಿಟಿಯ ಒಂದು ಪಾವರ್ಟಿ ಅಥವಾ ಬಡತನವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಅಡಿಷನಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅಂದರೆ ಈ ಒಂದು ಉದ್ಯೋಗದ ಒಂದು ಅವಕಾಶಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದಾದಮೇಲೆ ಇನ್ಕಮ್ ಜನರೇಟಿಂಗ್ ಸ್ಕೀಮ್ಸ್, ಅಂದರೆ ಈ ಒಂದು ಆದಾಯವನ್ನು ಹೆಚ್ಚು ಮಾಡ್ತಕ್ಕಂಥ ಯೋಜನೆಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಾವೇನಂತ ಕರಿತೇವೆ ಅಂದರೆ PM AJAY ಅಂತ ಕರಿತೇವೆ. ಸೊ ಈ ಒಂದು PM AJAY ನಾವು ಪ್ರಮುಖವಾಗಿ 3 ಕಾಂಪನೆಂಟ್ಸನ್ನು ನೋಡ್ಬೋದಾಗಿರುತ್ತೆ. ನಾನು ಆಲ್ರೆಡಿ 3 ಸ್ಕೀಮ್ಸನ್ನು ಡಿಸ್ಕಸ್ ಮಾಡಿದ್ದೆ, ಅದರ ಜೊತೆಗೆ ಇದರಲ್ಲಿ 3 ಘಟಕಗಳು ಕೂಡ ಇರುತ್ತೆ. ಸೊ ಹಾಗಿದ್ರೆ PM AJAY 3 ಘಟಕಗಳು ಯಾವುದು ಅಂದರೆ ಡೆವಲಪ್ಮೆಂಟ್ ಇಂಟು ಆನ್ ಆದರ್ಶ್ ಗ್ರಾಮ್, ಅಂದರೆ ಈ ಒಂದು SC ಪಾಪ್ಯುಲೇಷನ್ ಇರತಕ್ಕಂಥ ಗ್ರಾಮಗಳನ್ನು ಆದರ್ಶ ಗ್ರಾಮಗಳಾಗಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಅದಾದಮೇಲೆ ಗ್ರ್ಯಾಂಟ್ ಇನ್ ಏಡ್ ಅಂತ ಕರಿತೇವೆ. ಗ್ರ್ಯಾಂಟ್ ಇನ್ ಏಡ್ ಅಂದರೆ ಅನುದಾನಗಳನ್ನು ಕೊಡ್ತಕ್ಕಂಥದ್ದು ಇದರ 2ನೇ ಒಂದು ಘಟಕವಾಗಿರುತ್ತೆ. ಸೊ 3ನೇದನ್ನು ನಾವು ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ಸ್ ಅಂತ ಕರಿತೀವಿ, ಅಂದರೆ ಈ ಒಂದು ಹಾಸ್ಟೆಲ್ಗಳನ್ನು ಅಥವಾ ವಸತಿಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು 3ನೇ ಘಟಕದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ 3 ಘಟಕಗಳನ್ನು ಒಳಗೊಂಡಿರ್ತಕ್ಕಂಥ ಯೋಜನೆಯನ್ನು ನಾವು PM AJAY ಅಂತ ಕರಿತೇವೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 4. ವಿಚ್ ಪ್ರೆಸ್ಟೀಜಿಯಸ್ ಅವಾರ್ಡ್ ವಾಸ್ ಗಿವನ್ ಟು 2 Indian-American ಸೈಂಟಿಸ್ಟ್, ಅಶೋಕ್ ಗಾಡ್ಗಿಲ್ ಮತ್ತು ಸುಬ್ರಾ ಸುರೇಶ್, ಇನ್ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕದಲ್ಲಿ ಭಾರತೀಯ ಮೂಲದ, ಭಾರತೀಯ ಅಮೆರಿಕನ್ ಅಂತ ನಾವೇನು ಕರಿತೇವೆ. ಸೊ ಈ 2 ವಿಜ್ಞಾನಿಗಳಿಗೆ ಈಗ ಅವಾರ್ಡ್ಸನ್ನು ಕೊಟ್ಟಿರ್ತಾರೆ, ಅಮೆರಿಕದವರೇ ಕೊಟ್ಟಿರ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಆ 2 ವ್ಯಕ್ತಿಗಳು ಯಾರ್ಯಾರು ಅಂದರೆ, ಒಬ್ಬರನ್ನ ಅಶೋಕ್ ಗಾಡ್ಗಿಲ್ ಅಂತ ಕರಿತೇವೆ, ಇನ್ನೊಬ್ಬರನ್ನ ಸುಬ್ರಾ ಸುರೇಶ್ ಅಂತ ಕರಿತೇವೆ. ಸೊ ಇವರಿಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನ್ಯಾಷನಲ್ ಮೆಡಲ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತ ಕರಿತೇವೆ, ಅಂದರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಾಗಿ ಕೊಡ್ತಕ್ಕಂಥ ಒಂದು ರಾಷ್ಟ್ರೀಯ ಪದಕವನ್ನು ನಮ್ಮ ಭಾರತ ದೇಶದ, ಅಂದರೆ ಇಂಡೋ ಅಮೆರಿಕನ್ಸ್ ಅಂತ ನಾವೇನು ಕರಿತೇವೆ. ಸೊ ಇವರಿಗೆ ಈ ಒಂದು ಅವಾರ್ಡನ್ನು
ಅಮೆರಿಕದವರು ನೀಡಿ ಗೌರವಿಸಲಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಟೂ ಇಂಡಿಯನ್ ಅಮೆರಿಕನ್ ಸೈಂಟಿಸ್ಟ್ ಅಂದ್ರೆ ಇಬ್ಬರು ಭಾರತೀಯ ಅಮೆರಿಕನ್ ವಿಜ್ಞಾನಿಗಳು. ಸೊ ಒಬ್ಬರನ್ನ ಅಶೋಕ್ ಗಾಡ್ಗಿಲ್ ಅಂತ ಕರಿತೇವೆ, ಇನ್ನೊಬ್ಬರನ್ನ ಶುಭ್ರಾ ಸುರೇಶ್ ಅಂತ ಕರಿತೇವೆ. ಸೊ ಇವರಿಬ್ಬರಿಗೆ ನ್ಯಾಷನಲ್ ಮೆಡಲ್ ಆಫ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಅಂತ ಕರಿತೇವೆ. ಅಂದ್ರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಗೆ ಸಂಬಂಧಪಟ್ಟಂತ ಆ ಒಂದು ದೇಶದ ಒಂದು ಪ್ರಶಸ್ತಿಯನ್ನ ಇವರಿಬ್ಬರಿಗೆ ನೀಡಿ ಹಾನರ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ಹೈಯೆಸ್ಟ್ ಹಾನರ್ ಫಾರ್ ಟೆಕ್ನಾಲಜಿಕಲ್ ಅಚೀವ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಅಮೆರಿಕದಲ್ಲಿ ಈ ಒಂದು ತಂತ್ರಜ್ಞಾನದಲ್ಲಿ ಸಾಧನೆ ಮಾಡಿರೋರಿಗೆ ಕೊಡ್ತಕ್ಕಂಥ ಅತ್ಯುನ್ನತವಾದ ಪ್ರಶಸ್ತಿಯನ್ನ ಈ ಇಬ್ಬರು ಇಂಡೋ ಅಮೆರಿಕನ್ಸ್ಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಗಾಡ್ಗಿಲ್ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು, ಗಾಡ್ಗಿಲ್ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ, ಇನ್ವೆಂಟರ್ ಅಂಡ್ ಯುನೋ ಇನೋವೇಟರ್ ಇನ್ ದ ಫೀಲ್ಡ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಅಂತ ನಾವೇನು ಹೇಳ್ತೇವೆ. ಸೊ ಇದರಲ್ಲಿ ಕೆಲವೊಂದು ತಂತ್ರಜ್ಞಾನಗಳನ್ನು ಇವರು ಇನ್ವೆಂಟ್ ಮಾಡಿರ್ತಾರೆ. ಸೊ ಪ್ರಮುಖವಾಗಿ ಇವ್ರು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಏನು ಅಂದರೆ, ಅಫೋರ್ಡಬಲ್ ಆ್ಯಂಡ್ ಎಫೆಕ್ಟಿವ್ ಟೆಕ್ನಾಲಜೀಸ್ ಟು ಇಂಪ್ರೂವ್ ಆಕ್ಸೆಸ್ ಟು ಕ್ಲೀನ್ ವಾಟರ್, ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಸ್ಯಾನಿಟೇಷನ್. ಅಂದರೆ ಈ ಒಂದು ಶುದ್ಧ ನೀರು ಮತ್ತು ಇಂಧನ ಮತ್ತು ದಕ್ಷತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಕೈಗೆಟುಕುವ ಮತ್ತು ಪರಿಣಾಮಕಾರಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿರುವ ಕಾರಣದಿಂದ ಗಾಡ್ಗಿಲ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಸೊ ಇನ್ನೊಬ್ಬರು ಸುರೇಶ್. ಸೊ ಸುರೇಶ್ ಅವ್ರಿಗೆ ಈ ಒಂದು ಅವಾರ್ಡನ್ನು ನೀಡಲಿಕ್ಕೆ ಕಾರಣ ಏನು ಅಂದರೆ, ಇವರೊಬ್ಬರು ಬಯೋ ಇಂಜಿನಿಯರ್ ಮತ್ತು ಮೆಟೀರಿಯಲ್ ಸೈಂಟಿಸ್ಟ್ ಆಗಿರ್ತಾರೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದರೆ, ಯುನೋ ಇಂಟರ್ಸೆಕ್ಷನ್ ಆಫ್ ಇಂಜಿನಿಯರಿಂಗ್, ಫಿಸಿಕಲ್ ಸೈನ್ಸ್, ಲೈಫ್ ಸೈನ್ಸ್ ಮತ್ತು ಮೆಡಿಸಿನ್ ಅಂತ ಹೇಳ್ತೇವೆ. ಅಂದರೆ ಈ ಇಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು, ಭೌತಿಕ ವಿಜ್ಞಾನ ಆಗಿರ್ಬೋದು, ಜೀವ ವಿಜ್ಞಾನ ಆಗಿರ್ಬೋದು, ಮತ್ತು ವೈದ್ಯಕೀಯ ಛೇದನದಲ್ಲಿ ಇವರು ಮಾಡಿರ್ತಕ್ಕಂಥ ಒಂದು ಏನೋ ಆವಿಷ್ಕಾರಗಳೇನಿರುತ್ತೆ. ಸೊ ಈ ಒಂದು ಆವಿಷ್ಕಾರಗಳಿಗಾಗಿ ಯು ಎಸ್ನಲ್ಲಿ ಕೊಡ್ತಕ್ಕಂಥ ಹೈಯೆಸ್ಟ್ ಟೆಕ್ನಾಲಜಿ ಅವಾರ್ಡ್ಸ್ಗಳನ್ನು ಸೊ ಇವರಿಬ್ಬರಿಗೆ ನೀಡಿ ಗೌರವಿಸಲಾಗಿರುತ್ತದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಹೂ ರೀಸೆಂಟ್ಲಿ ಬಿಕೇಮ್ ದಿ ಫಸ್ಟ್ ವುಮನ್ ಟು ಹೋಲ್ಡ್ ದಿ ಪೊಸಿಷನ್ ಆಫ್ ಡೈರೆಕ್ಟರ್ ಜನರಲ್ ಹಾಸ್ಪಿಟಲ್ ಸರ್ವಿಸಸ್? ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಆರ್ಮ್ಡ್ ಫೋರ್ಸಸ್ಗೆ ಸಂಬಂಧಪಟ್ಟಂತೆ, ಇನ್ ದಿ ಆಫೀಸ್ ಆಫ್ ದಿ DGAFMS. ಸೊ DGAFMS ನ ಕಚೇರಿಯಲ್ಲಿ ಡೈರೆಕ್ಟರ್ ಜನರಲ್ ಹಾಸ್ಪಿಟಲ್ ಸರ್ವಿಸ್ ಯಾವ ಪಡೆ ಅಂದರೆ ನಮ್ಮ ಭಾರತ ದೇಶದ ಸಶಸ್ತ್ರ ಪಡೆ ಏನಿದೆ, ಸೊ ಇದರಲ್ಲಿ ಸ್ಥಾನವನ್ನು ಹೊಂದಿರತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ ಯಾರು ಅಂದರೆ, ಈ ಒಂದು ಸ್ಥಾನಕ್ಕೆ ಐತಿಹಾಸಿಕವಾಗಿ ಮೊಟ್ಟ ಮೊದಲ ಬಾರಿಗೆ ವುಮೆನ್ ಆಫೀಸರನ್ನು ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡಿರ್ತಾರೆ, ಆ ಮಹಿಳೆಯ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಧನಾ ಎಸ್ ನಾಯರ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ, ಡೈರೆಕ್ಟರ್ ಜನರಲ್ ಹಾಸ್ಪಿಟಲ್ ಸರ್ವಿಸ್ ನಾನು ಹೇಳ್ತಕ್ಕಂಥದ್ದು ಆರ್ಮ್ಡ್ ಫೋರ್ಸಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಲೇಡಿ ಆಫೀಸರನ್ನು ಈಗ ಆಯ್ಕೆ ಮಾಡಿಕೊಂಡಿರ್ತಾರೆ. ಸೊ ಆ ಲೇಡಿ ಆಫೀಸರ್ ಹೆಸರು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಸೊ ಇವ್ರನ್ನ ನಾವು ಯುನೋ ಸಾಧನಾ ಎಸ್ ನಾಯರ್ ಅಂತ ಕರಿತೇವೆ. ಸೊ ಇವರು ಫಸ್ಟ್ ವುಮೆನ್ ಟು ಹೋಲ್ಡ್ ದಟ್ ಪೊಸಿಷನ್ ಅಂದರೆ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆಯಾಗಿ ಇವರನ್ನು ಆಯ್ಕೆ ಮಾಡಿರ್ತಾರೆ. ಸೊ ಅದಾದಮೇಲೆ ಇವರು ಪ್ರಮುಖವಾಗಿ ಟ್ರೈನ್ಡ್ ಇನ್ CBRN ವಾರ್ಫೇರ್ ಇನ್ ಇಸ್ರೇಲಿ ಡಿಫೆನ್ಸ್. ಸೊ ಇಸ್ರೇಲ್ ನಮಗೆ ಗೊತ್ತು, ಸೊ ಡಿಫೆನ್ಸ್ನಲ್ಲಿ ಟಾಪ್ 10 ಅಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ನಲ್ಲಿ ಇವರ ಒಂದು ತರಬೇತಿ ಆಗಿರುತ್ತೆ. ಆ್ಯಂಡ್ ಮಿಲಿಟರಿ ಮೆಡಿಕಲ್ ಎಥಿಕ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಮಿಲಿಟರಿ ಮೆಡಿಕಲ್ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಪಡೆದಿರ್ತಾರೆ. ಸೊ ಇಸ್ ದಿ ಫಸ್ಟ್ ಆ್ಯಂಡ್ ಓನ್ಲಿ ವುಮೆನ್ ಪ್ರಿನ್ಸಿಪಲ್ ಮೆಡಿಕಲ್ ಆಫೀಸರ್ ಆಫ್ ದಿ ವೆಸ್ಟರ್ನ್ ಏರ್ ಕಮಾಂಡ್. ಸೊ ಈ ಒಂದು ವೆಸ್ಟರ್ನ್ ಏರ್ ಕಮಾಂಡ್ ಏನಿರುತ್ತೆ, ಸೊ ಈ ಒಂದು ವೆಸ್ಟರ್ನ್ ಏರ್ ಕಮಾಂಡ್ ಮತ್ತು ಟ್ರೈನಿಂಗ್ ಕಮಾಂಡ್ನ ಮೊಟ್ಟ ಮೊದಲ ಮತ್ತು ಏಕೈಕ ಮಹಿಳಾ ಪ್ರಧಾನ ವೈದ್ಯಕೀಯ ಅಧಿಕಾರಿಯಾಗಿ ಸೊ ನಾವು ಇವರನ್ನು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇವತ್ತಿನ 6ನೇ ಪ್ರಶ್ನೆ, ವೇರ್ ವಿಲ್ ಇಂಡಿಯಾಸ್ ಫಸ್ಟ್ ಲಿಕ್ವಿಡ್ ನ್ಯಾನೋ ಡೈ ಅಮೋನಿಯಾ ಫಾಸ್ಪೇಟ್ ಡ್ಯಾಪ್ ಅಂತ ನಾವೇನು ಕರಿತೇವೆ. ಸೊ ದ ಪ್ಲಾಂಟ್ ಎಸ್ಟಾಬ್ಲಿಷ್ಡ್ ಬೈ ಇಫ್ಕೋ ಇನಾಗ್ರೇಟ್. ಸೊ ಇಫ್ಕೋದವರು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ದ್ರವ ನ್ಯಾನೋ ಡೈ ಅಮೋನಿಯಂ ಫಾಸ್ಪೇಟ್ ಸ್ಥಾವರವನ್ನು ಎಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಸೊ ನಾವು ಇದಕ್ಕಿಂತ ಮುಂಚೆ ನ್ಯಾನೋ ಯೂರಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನ್ಯಾನೋ ಯೂರಿಯಾ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲ, ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಾಗಿದೆ ಅಂದರೆ ಲಿಕ್ವಿಡ್ ನ್ಯಾನೋ ಡ್ಯಾಪ್ ಅಂತ ಕರಿತೇವೆ. ಡ್ಯಾಪ್ ಅಂದರೆ ನಮ್ಮ ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕೃತಕ ರಸಗೊಬ್ಬರ ಅಥವಾ ರಾಸಾಯನಿಕ ರಸಗೊಬ್ಬರ. ಸೊ ಇದನ್ನು ನಾವು ಡೈ ಅಮೋನಿಯಂ ಫಾಸ್ಪೇಟ್ ಅಂತ ಕರಿತೇವೆ. ಸೊ ಈ ಒಂದು ಡೈ ಅಮೋನಿಯಂ ಫಾಸ್ಪೇಟನ್ನು ನ್ಯಾನೋ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಈಗ ತಯಾರಿ ಮಾಡಿದ್ದಾರೆ. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಅಥವಾ ಉತ್ಪಾದನೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ಸ್ಥಾವರವನ್ನು ಎಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನ ಗಾಂಧಿನಗರದಲ್ಲಿ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಗಾಂಧಿನಗರದಲ್ಲಿರ್ತಕ್ಕಂಥ ಅಥವಾ
ಗುಜರಾತ್ ನಲ್ಲಿರತಕ್ಕಂತ ಒಂದು ಕಲೋಲ್ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಇಲ್ಲಿ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಲಿಕ್ವಿಡ್ ನ್ಯಾನೋ ಡ್ಯಾಪ್ ಫರ್ಟಿಲೈಸರ್ ಪ್ಲಾಂಟ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ದ್ರವ ನ್ಯಾನೋ DAP ರಸಗೊಬ್ಬರ ಸ್ಥಾನವನ್ನ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉದ್ಘಾಟನೆಯನ್ನ ಅಥವಾ ಈ ಒಂದು ಏನೋ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವರು ಇಫ್ಕೋ ವತಿಯಿಂದ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಸೊ ಈ ಪ್ಲಾಂಟ್ ಅನ್ನ ನಮ್ಮ ಭಾರತ ದೇಶದ ಗುಜರಾತ್ನ ಗಾಂಧಿನಗರದ ಕಲೋಲ್ನಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ನ್ಯಾನೋ ಲಿಕ್ವಿಡ್ ಡ್ಯಾಪ್ನಿಂದ ನಮಗಾಗ್ತಕ್ಕಂಥ ಅನುಕೂಲಗಳೇನು? ಸೊ ಇಟ್ ವಿಲ್ ನಾಟ್ ಅಫೆಕ್ಟ್ ದಿ ನ್ಯೂಟ್ರಿಯಂಟ್ಸ್ ಇನ್ ದ ಸಾಯಿಲ್ಸ್, ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳೇನಿರ್ತವೆ. ಸೊ ಅದರ ಮೇಲೆ ಈ ಒಂದು ಡ್ಯಾಪ್ ಅಂದರೆ ನ್ಯಾನೋ ಲಿಕ್ವಿಡ್ ಡ್ಯಾಪ್ ಏನಿರುತ್ತೆ, ಸೊ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ. ಅದರ ಅರ್ಥ ಏನು ಅಂದರೆ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚು ಕಾಲ ಕಾಪಾಡ್ಬೋದಾಗಿರುತ್ತೆ ಈ ಒಂದು ಏನೋ ಫರ್ಟಿಲೈಸರ್ ಅನ್ನು ಬಳಕೆ ಮಾಡಿದ್ರೆ. ಅದಾದಮೇಲೆ ಝೀರೋ ಹಾರ್ಮ್ಫುಲ್ ಮೆಟಲ್ ಏನೋ ಮೆಟಲ್ ಪಾರ್ಟಿಕಲ್ಸ್, ಅಂದರೆ ಈ ಒಂದು ಮೆಟಲ್ ಪಾರ್ಟಿಕಲ್ಸ್ ಏನಿರುತ್ತೆ, ಸೊ ಅದು ಯಾವುದೇ ರೀತಿಯ ಒಂದು ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂಥ ಮೆಟಲ್ ಪಾರ್ಟಿಕಲ್ಸ್ ಆಗಿರುತ್ತೆ. ಸೊ ಒನ್ ಬಾಟಲ್ ಕಾಸ್ಟ್ ಬಂದು ಕೇವಲ 600 rupees ಆಗಿರತಕ್ಕಂಥ ಒಂದು ಏನೋ ಫರ್ಟಿಲೈಸರ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿಸ್ ನಿಪೆಟ್ ಎಕ್ಸಸೈಸ್ ಹರಿಮಾವ್ ಶಕ್ತಿ. ಸೊ ಹರಿಮಾವ್ ಶಕ್ತಿ ಅಭ್ಯಾಸ 2023. ಈ ಹರಿಮಾವ್ ಶಕ್ತಿ ಅಂತಕ್ಕಂಥದ್ದು ಭಾರತ ಮತ್ತು ಮಲೇಷ್ಯಾ ನಡುವೆ ನಡೀತಕ್ಕಂಥ ಒಂದು ಆನ್ಯುಯಲ್ ಎಕ್ಸಸೈಸ್ ಆಗಿರುತ್ತೆ. ಸೊ ನಮ್ಮ ಆರ್ಮೀಸ್ ಅಥವಾ ನಮ್ಮ ಸೇನೆ ಏನಿರುತ್ತೆ, ಸೊ ಎರಡೂ ರಾಷ್ಟ್ರಗಳ ಸೇನೆ ಒಟ್ಟಿಗೆ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ವರ್ಷ ಈ ಒಂದು ಅಭ್ಯಾಸವನ್ನು ನಮ್ಮ ಭಾರತ ದೇಶದ ಮೇಘಾಲಯದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಕಳೆದ ವರ್ಷ ಈ ಒಂದು ಇವೆಂಟನ್ನು ಕ್ಲುಂಗ್ ಮಲೇಷ್ಯಾದಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಮಲೇಷ್ಯಾದಲ್ಲಿ ಕಳೆದ ವರ್ಷ, ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಕರೆಂಟ್ ಅಫೇರ್ಸ್ ಮುಗಿದಿರುತ್ತೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಉದ್ಭವ್ ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ? ಸೊ ಆಪ್ಷನ್ಸ್ ಆರೋಗ್ಯ, ಕ್ರೀಡೆ, ರಕ್ಷಣಾ ಮತ್ತು ಶಿಕ್ಷಣ. ಸೊ ಎರಡನೇ ಪ್ರಶ್ನೆ, ಲೆಪಿಡೋಪ್ಟೆರಾಲಜಿ ಯಾವ ಕ್ಷೇತ್ರದ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ಸ್ ಚಿಟ್ಟೆಗಳು, ಪಕ್ಷಿಗಳು, ನಾಣ್ಯಗಳು ಮತ್ತು ಅಂಚೆ ಚೀಟಿಗಳು. ಸೊ ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸನ್ನು ಕಂಪ್ಲೀಟ್ ಮಾಡಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.